ಕೆಂಡ ಹಾಯದನ್ನ ನೋಡಿದ್ದೇವೆ. ಅದರಲ್ಲಿ ಕೆಂಡವನ್ನೇ ಬರೀ ಕೈಯಲ್ಲಿ ಎತ್ತಿ ಹಾಕೋ ಭಕ್ತರನ್ನ ನೋಡಿ. ಏನಿದು, ಸುಡೋ ಬೆಂಕಿಗೆ ಹೆದರದೆ ಕೈ ಇಡ್ತಿದಾರಲ್ಲ ಅಂತೀರಾ? ಕುಮಟಾದ ಶಾಂತೇರಿ ಕಾಮಾಕ್ಷಿ ಹಾಗೂ ಕಾವೂರು ಕಾಮಾಕ್ಷಿ ದೇವಸ್ಥಾನದ ಭಕ್ತರಿಗೆ ಇದು ಭಕ್ತಿಯ ಪ್ರತೀಕ. ಈ ದೇಗುಲದಲ್ಲಿ ಭಕ್ತರು ಬೆಂಕಿ ಕೆಂಡ ಎಷ್ಟೇ ನೀಗಿ ನೀಗಿ ಸುಡ್ತಾ ಇದ್ರೂ ಕೂಡ ಕೈ ಹಾಕಿ ಹೂವಿನಂತೆ ಎಸಿತಾರೆ. ಇವರೆಲ್ಲ ಸಾರಸ್ವತ ಬ್ರಾಹ್ಮಣ ಕುಟುಂಬದವರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮೂರೂರು ಕಟ್ಟೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾಮಾಕ್ಷಿಯನ್ನ ಪೂಜಿಸ್ತಾರೆ. ಇಲ್ಲಿ ಸಾನ್ನಿಧ್ಯ ದೇವರಾದಂಥ ಶಾಂತೇರಿ ಕಾಮಾಕ್ಷಿ, ಲಕ್ಷ್ಮೀನಾರಾಯಣ ರಾಮನಾಥ್, ಪರಿವಾರ ದೇವರಾದಂಥ ಬೇತಾಳಮ್ಮ, ಕಾಲಭೈರವ ಸಿದ್ಧಿನಾಥ್ ಇವು ಪರಿವಾರ ದೇವರುಗಳು. ಈ ಸಾನ್ನಿಧ್ಯ ಸಾಧಾರಣ ಇಲ್ಲಿ ನಮ್ಮ ಕುಮಟಾದಲ್ಲಿ ಇಲ್ಲಿ ದೇವರು ಬಂದು ಸಾಧಾರಣ 560 ವರ್ಷದ ಮೇಲೆ ಇತಿಹಾಸ ಇದೆ. ಕಾಮಾಕ್ಷಿ ದೇವಿಯು 560 ವರ್ಷಗಳ ಹಿಂದೆ ಸಾರಸ್ವತ ಬ್ರಾಹ್ಮಣರೊಡನೆ ಗೋವಾದಿಂದ ಕುಮಟಕ್ಕೆ ಬಂದು ನೆಲೆಸಿದವಳು. ಕಾಮಾಕ್ಷಿಯ ಪರಿವಾರದಲ್ಲಿ ಲಕ್ಷ್ಮೀನಾರಾಯಣ, ರಾಮನಾಥ, ಬೇತಾಳ ದೇವರಿದೆ. 15 ನವರಾತ್ರಿಯಲ್ಲಿ 15 ದಿನದ ಇಲ್ಲಿ ಕಾರ್ಯಕ್ರಮ, ಬಾಕಿ ಇಲ್ಲೆಲ್ಲ ನವರಾತ್ರಿ ದಸರಾದಲ್ಲಿ ಎಂಡ್ ಆಗ್ತಿದೆ. ನಮ್ಮಲ್ಲಿ ನವರಾತ್ರಿ 15 ದಿನದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಮಾರಂಭ ಎಲ್ಲ ಕಡೆಯಲ್ಲೂ ಹುಣ್ಣಿಮೆ ದಿನ ಆಗ್ತದೆ, ಆಶ್ವೀಜ ಹುಣ್ಣಿಮೆ ದಿನ ಆಗ್ತದೆ. ಅದಕ್ಕೆ ಕೋಜಾಗಿರಿ ಹುಣ್ಣಿಮೆ ಅಂತ ಕರೆಯುವುದು ಪದ್ಧತಿ ಇದೆ. ಮಾರ್ಗಶಿರದ ಕೃಷ್ಣ ಪಂಚಮಿಯ ದಿನ ಕಾಮಾಕ್ಷಿ ದೇವಿ ಇಲ್ಲಿ ನೆಲೆಗೊಂಡ ಪ್ರತೀಕವಾಗಿ ವರ್ಧಂತಿ ಹಾಗೂ ದೀಪೋತ್ಸವ ಕಾರ್ಯಕ್ರಮವಿರುತ್ತೆ. ಆ ದಿನ ಪಂಚ ಪ್ರಧಾನರ ಮೇಲೆ ಪ್ರಧಾನ ದೈವವಾದ ಬೇತಾಳ ದೇವರು ಆವಾಹನೆಯಾಗುತ್ತೆ. ದೇಹಕ್ಕೆ ನೋವಾಗಬಹುದು ಎಂಬ ಒಂದೇ ಒಂದು ಯೋಚನೆಯು ಈ ಸೇವೆ ಮಾಡುವಾಗ ಬರಲ್ವಂತೆ. ಒಟ್ಟಾರೆ ಬೇತಾಳ ದೈವವನ್ನು ಆರಾಧಿಸಿ ಕಾಮಾಕ್ಷಿಗೆ ಮಾಡೋ ಕೆಂಡದ ಸೇವೆ ನೋಡುಗರನ್ನು ಸ್ತಂಭೀಭೂತಗೊಳಿಸೋದಂತೂ ಸತ್ಯ.